ಬಿಟ್ಟರೆ ಯಾರೂ ಇಲ್ಲ ಕಣೆ. ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡಬೇಕು. ಇನ್ನು ಯಾರ ಬಗ್ಗೆ ಮಾಡಲಿ ಹೇಳು. ಅದು ಸರಿ, ಗೌರಿ ಜೊತೆ ಕೆಲಸಕ್ಕೆ ಹೋಗಿದ್ದಲ್ಲ, ಹೇಗನ್ನಿಸ್ತು? ನನ್ನ ಕರುಳ ಕಿತ್ತು ಬಂದಂಗೆ ಆಯ್ತಮ್ಮ. ಅಷ್ಟು ದೊಡ್ಡ ಮನೆ ಸೊಸೆ, 75 ರೂಪಾಯಿ ಕೂಲಿ ದುಡ್ಡಿಗೆ ಕೈ ಹೊಡೆದಾಗ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಕೆಲಸ ಮಾಡೋದು ನನಗೇನು ಹೊಸದಲ್ಲ ಅಲ್ವಾ ಅಮ್ಮ. ನಾನು ಚಿಕ್ಕ ವಯಸ್ಸಿನಿಂದ ಅದನ್ನೇ ತಾನೇ ಮಾಡ್ಕೊಂಬಂದಿರೋದು. ಶಾಲೆಗೆ ಹೋಗಿದ್ರೆ ನಾನು ಬೇರೇನಾದರೂ ಕೆಲಸ ಮಾಡಬಹುದಿತ್ತು, ಆದರೆ ನನಗೆ ಇದೇ ಕೆಲಸ ಮಾಡಬೇಕು. ಶಾರಿ, ನಿನಗೆ ಚೆನ್ನಾಗಿ ಓದಿಸ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆದರೆ ನಾನು ನಿಮ್ಮಪ್ಪನ್ನ ಕಳ್ಕೊಂಡಾಗ ಜೀವನದ ಅಧಿಕಾರ ಭರವಸೆ ಎಲ್ಲವೂ ಕಳ್ಕೊಂಡ್ಬಿಟ್ಟೆ. ನಮಗೆ ಬಂಧುಗಳು ಅಂತ ಇದ್ದಿದ್ದು ನಿಮ್ಮ ಚಿಕ್ಕಪ್ಪ ಮಾತ್ರ. ಯಾರೋ ನನ್ನ ತವಳು ಮನೆ ಕಡೆಯವರು, ನನ್ನ ಅಕ್ಕ ತಂಗಿರೋ ಯಾರು ಇದ್ದಿದ್ರು ನಾನು ನಿನಗೆ ಓದಿಸ್ತಾ ಇದ್ದೆ. ಆದರೆ ನಿಮ್ಮ ಚಿಕ್ಕಪ್ಪ ನಮ್ಮನ್ನು ಯಾವತ್ತೂ ಬಂಧುಗಳಾಗಿ ನೋಡಲಿಲ್ಲ, ನನ್ನನ್ನು ನಿನ್ನನ್ನು ಮನೆ ಕೆಲಸದವ್ರನ್ನಾಗಿ ನೋಡಿದ್ರು. ಮನುಷ್ಯನ ಜೀವನಕ್ಕೆ ಹಣ ಎಷ್ಟು ಮುಖ್ಯನೋ ಹಾಗೆ ಸಂಬಂಧಗಳು ಅಷ್ಟೇ ಮುಖ್ಯ ಅಮ್ಮ. ಅವತ್ತು ನಾನು ಏನೋ ಕಷ್ಟಪಟ್ಟು ನಿನಗೆ ಅಲ್ಪ ಸ್ವಲ್ಪ ಓದಿಸಿದ್ರೆ ಇವತ್ತು ನಿನ್ನ ಜೀವನ ಚೆನ್ನಾಗಿರ್ತಿತ್ತು. ಆದರೆ ಏನು ಮಾಡೋದು, ನಿನ್ನ ಕರ್ಮ. ನನ್ನಂತ ಹೊಟ್ಟೆಯಲ್ಲಿ ಮಗಳಾಗಿ ಹುಟ್ಟುಬಿಟ್ಟೆ. ಮುಗ್ದೋದ ಕತೆ ನೆನೆಸ್ಕೊಂಡು ಯಾಕಮ್ಮ ಅಳ್ತೀರಾ? ಅದನ್ನ ಅಲ್ಲಿಗೆ ಬಿಟ್ಬಿಡಿ. ನನಗೂ ವಯಸ್ಸಾಗ್ತಾ ಇದೆ ಗೌರಿ, ಮಗಳ ಥರ ನನ್ನ ಆರೋಗ್ಯ ಇಲ್ಲ. ನಾನೇನೋ ಅನಾಥಳಾಗಿ ಜೀವನ ಮಾಡಿಬಿಟ್ಟೆ. ನನ್ನ ಮಗಳ ಜೀವನನ ಎಲ್ಲಿ ಹಾಗಾಗುತ್ತೋ ಅಂತ ತುಂಬ ಭಯ ಆಗುತ್ತೆ. ನೀವಿರುವಾಗ ಇವಳು ಹೇಗಮ್ಮ ಅನಾಥಳಾಗ್ತಾಳೆ? ಯಾಕಮ್ಮ ಹೀಗೆಲ್ಲ ಮಾತಾಡ್ತೀರಾ? ಹಾಗೆ ಹೇಳೋದಕ್ಕೂ ಕಾರಣ ಇದೆ ಗೌರಿ. ಮನುಷ್ಯರ ಜೀವನದಲ್ಲಿ ಯಾವಾಗ ಏನಾಗತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ನನ್ನ ಮಗಳಿಗೆ ಒಬ್ಬ ಒಳ್ಳೆ ಸಂಗಾತಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಆದರೆ ಅದಾಗಲಿಲ್ವಲ್ಲ, ಅದಕ್ಕೆ ಆತಂಕ ಆಗುತ್ತಷ್ಟೆ. ಈಗ ನೀನ್ ಸುತ್ತಿ ಬಳಸಿ ಏನ್ ಹೇಳಕ್ ಹೊರಟಿದ್ಯಾಮ್ಮ? ತಾಳಿ ಕಟ್ಟಿದ ಗಂಡ ಕೊನೆವರೆಗೂ ಜೊತೆಯಲ್ಲಿ ಇರ್ತಾನೆ ಅಂತ ನೀನ್ ಹೇಳ್ದೆ. ಆದ್ರೆ ನಿನ್ ಗಂಡ ಏನ್ ಮಾಡ್ದ ಹೇಳು? ನಡು ನೀರಿನಲ್ಲಿ ಕೈ ಕೊಟ್ಟು ಹೋಗಿದ್ದಾನೆ. ಎಂಥವನು ಕೊನೆವರೆಗೂ ನಿನ್ ಜೊತೆ ಇರ್ತಾನೆ ಶಾರಿ ಹೇಳು. ಈಗ ಸದ್ಯಕ್ಕಿಲ್ಲದೆ ಇರಬಹುದು ಮಾ, ಆದ್ರೆ ಗುಣ ಆಗ್ತಿದ್ದ ಹಾಗೆ ಬಂದೇ ಬರ್ತಾರೆ. ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಶಾರಿ. ಒಂದ್ ವೇಳೆ ನೀನ್ ಅನ್ಕೊಂಡ ಹಾಗೆ ಅವನು ಗುಣ ಆಗದೆ ಇದ್ರೆ, ಒಂದ್ ವೇಳೆ ಅವನ್ ಗುಣವಾದ್ರೂ ಅವನ ಜೊತೆ ನೀನ್ ಜೀವನ ಮಾಡೋದಕ್ಕೆ ಅವ್ರ ಮನೆಯವ್ರು ಬಿಡ್ತಾರ ಶಾರಿ? ಈಗಲೇ ನಿನ್ನ ಬೇಡ ಅಂದ ಜನ ನಾಳೆ ದಿನ ಇಲ್ಲಿ ಬಂದು ಉಪಚಾರ ಮಾಡಿ ಮೆರವಣಿಗೆ ಮಾಡಿ ನಿನ್ನ ಕರ್ಕೊಂಡು ಹೋಗ್ತಾರ ಅವರು ಹೇಳು. ಹೆತ್ತವ್ರಿಗೂ ಮಿಕ್ಕವ್ರಿಗೂ ಇದೆ ಅಮ್ಮ ವ್ಯತ್ಯಾಸ. ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಒದ್ದಾಡೋಳು ಹೆತ್ತ ತಾಯಿನೇ. ಅದು ನಿನಗೂ ಅರ್ಥ ಆಗ್ಬೇಕು ಶಾರಿ, ಅದನ್ನೇ ನಾನು ಬಯಸೋದು. ಈಗಂಥದ್ದು ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾಮ್ಮ? ಏನೂ ಆಗಿಲ್ಲ ಶಾರಿ. ಮುಂದೆ ಏನಾದರೂ ಆದರೆ ನಾನು ಹೇಳ್ದಾಗ ಕೇಳ್ತೀಯಾ? ಕೇಳ್ತೀನಮ್ಮ. ಅಷ್ಟು ಸಾಕು ನನಗೆ, ನೆಮ್ಮದಿಯಾಗಿ ಊಟ ಮಾಡಿ. ಇವಾಗ ಊಟ ಮಾಡು. ನೀವು ರೆಸ್ಟ್ ತಗೊಳ್ಳಿ, ನಾನೇ ಬಡ್ಸ್ಕೊತೀನಿ. ಪರವಾಗಿಲ್ಲ ಬಿಡಪ್ಪ, ನೀನು ಊಟ ಮಾಡ. ಮನೆ ತುಂಬ ಚೆನ್ನಾಗಿದ್ರು, ಎಲ್ರಿಗೂ ಅವ್ರವ್ರದೇ ಆದಂಥ ಚಿಂತೆ. ಬೇರೆ ಯಾರು ಬೇಡ, ನಿನ್ನ ಹೆಂಡತಿಗಾದ್ರೂ ಜವಾಬ್ದಾರಿ ಬೇಡವಾ? ಒಂದು ದಿವಸನಾದರೂ ಪಕ್ಕಕ್ಕೆ ಕೂತ್ಕೊಂಡು ಬಡಿಸಿ ಹೊಟ್ಟೆ ತುಂಬ ಊಟ ಮಾಡಿದ್ರ ಅಂತ ಕೇಳಿದಾಳ? ಅವಳಿಗೆ ಆ ಥರ ಅಭ್ಯಾಸನೇ ಇಲ್ಲ. ಶ್ರೀಮಂತರ ಮನೆ ಆಡಂಬರ, ನಾನು ಆ ಥರ ಉಪಚಾರಗಳನ್ನ ಎಕ್ಸ್ಪೆಕ್ಟೂ ಮಾಡಲ್ಲ. ಶಾರದಾ ಇದ್ದಿದ್ರೆ ಎಲ್ರನ್ನೂ ಚೆನ್ನಾಗಿ ನೋಡ್ಕೋತಿದ್ಲು. ಅವಳು ಇಲ್ಲದೆ ಇರೋದು ದೊಡ್ಡ ಕೊರತೆಯಾಗಿ ಕಾಣ್ತಿದೆ. ಅದರಲ್ಲೂ ತುಂಬ ತೊಂದರೆಯಾಗಿರೋದು ಮನುಗೆ. ಮನು ಇರೋದು ಊಟ ಮಾಡಲ್ಲ. ನನ್ನ ಹತ್ರ ಬಂದು ಅಮ್ಮ ತುಂಬ ಹಸಿವಾಗ್ತಿದೆ ಅಂತ ಕೇಳ್ದ. ಯಾರು ಊಟ ಕೊಟ್ಟಿಲ್ಲ ಅಂತ ಹೇಳ್ದಾಗ ನನ್ನ ಮನಸ್ಸಿಗೆ ತುಂಬ ನೋವಾಗಿ ಹೋಯ್ತು. ಶಾರದಾ ಇದ್ದಿದ್ರೆ ನಾವನ್ನ ಈ ಸ್ಥಿತಿಲಿ ಬಿಡ್ತಿದ್ಲ ಹೇಳಿ? ನೀವೇನೇ ಹೇಳಿ ಅತ್ತೆ,
ಶಾರದಾ ಮನೆ ಬಿಟ್ಟು ಹೋಗಿರೋದು ದೊಡ್ಡ ತಪ್ಪು. ಪಾಪ ಅವಳಾದ್ರೂ ಏನ್ ಮಾಡ್ತಾಳೆ ಹೇಳಿ? ಮನೋಗ್ ಹುಷಾರಾದ್ರೆ ಸಾಕು ಅಂತ ಹೊತ್ತೊತ್ತಿಗೆ ಸರಿಯಾಗಿ ಔಷಧಿ ಕೊಟ್ಲು. ಅವಳು ಕೇಳ್ಕೊಳ್ತಿರೋ ದೇವ್ರಿಲ್ಲ, ಹೋಗ್ದೇ ಇರೋ ದೇವಸ್ಥಾನಗಳಿಲ್ಲ. ಆದ್ರೆ ಯಾವ ದೇವರು ಯಾವ ಔಷಧಿನೂ ಮನನ್ ಗುಣಪಡಿಸೋಕ್ಕಾಗ್ಲೇ ಇಲ್ಲ. ಇದರ ಜೊತೆಗೆ ಸಿಂಧೂರ ಅಂಡ್ ಟಾರ್ಚರ್ ಬೇರೆ. ಸಾಧನ್ಗೆ ಸಿಂಧೂರ ಬಗ್ಗೆ ಚೆನ್ನಾಗಿ ಗೊತ್ತು. ಅಟ್ಲೀಸ್ಟ್ ಮನುಗೋಸ್ಕರನಾದ್ರೂ ಇರ್ಬೇಕಾಗಿತ್ತಲ್ವಾ? ಶಾರದಾ ಇದೇ ಮನೇಲಿ ಇದ್ರೆ ಮನು ನಮ್ಮ ಮತ್ತೆ ಹುಚ್ಚಾಸ್ಪತ್ರೆಗೆ ಸೇರಿಸ್ತೀವಿ ಅಂತ ಸಿಂಧೂರ ಅವಳನ್ನು ಹೆದರ್ಸ್ಬಿಟ್ಟಿದ್ಲು. ಆಸ್ಪತ್ರೆಯಲ್ಲಿ ಮನು ಪಟ್ಪಾಡನ್ನ ನಾವು ನೋಡಿದ್ವಲ್ಲ, ಯಾಕಾದ್ರೂ ಮಾಡಿ ಅವನಲ್ಲಿಂದ ಪಾರ್ ಮಾಡಿದ್ರೆ ಸಾಕು ಅನ್ನಿಸ್ಬಿಟ್ಟಿತ್ತು. ಪಾಪ ಶಾರದಾನಾದ್ರೂ ಯಾರಿಗೋಸ್ಕರ ಬಾಳ್ತಾಳೆ ಹೇಳಿ? ಯಾರಾದ್ರೂ ಮನು ಸುಖವಾಗಿದ್ರೆ ಸಾಕು ಅಂತ ಅವಳೇ ನಿಂದ ಹೊರಟ್ಬಿಟ್ಲು. ಶಾರದನ್ ಪುನಃ ಈ ಮನೆಗೆ ಕರ್ಕೊಂಡು ಬರಲ್ಲ ಅಕ್ಕೆ? ಅದಕ್ಕೆ ಸಿಂಧೂರ ಪರ್ಮಿಷನ್ ಕೊಡ್ಬೇಕಲ್ಲಪ್ಪ. ಸಿಂಧೂರ ಸಿಂಧೂರ ಯಾಕೆ ಅವ್ರ ಕಂಡ್ರೆ ಇಷ್ಟು ಭಯ ಪಡ್ತೀರಾ? ನಿಮ್ಗೆ ಮನೇಲಿ ಯಾವ ಹಕ್ಕು ಇಲ್ವಾ? ನನ್ನ ಗಂಡ ತೀರ್ಕೊಂಡ್ಮೇಲೆ ನನಗಿದ್ದ ಅಲ್ಪ ಸ್ವಲ್ಪ ತೆಗೆಯನ್ನು ಕರಗ ಹೋಯ್ತು. ಈಗ ನನಗೆ ಬೇಕಾಗಿರೋದು ಒಂದೇ, ಮನು ಸಂಪೂರ್ಣವಾಗಿ ಗುಣವಾಗಬೇಕು ಅನ್ನೋದು. ಅವನಂತೂ ಶಾರದಾ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂತ ಕೇಳ್ತಾನೆ ಇರ್ತಾನೆ. ಅವನಿಗೆ ನಾನೇನು ಉತ್ತರ ಕೊಡ್ಲಿ ಹೇಳು? ಈ ಸಿಂಧೂರ ಎಲ್ಲರೂ ನೆಮ್ಮದಿಯಿಂದ ಬಾಳಕ್ಕೆ ಬಿಡದೆ ಗರ್ಭದಿಂದ ನಡೀತಾ ಇದ್ದಾಳೆ. ನೀವೇ ಅವಳಿಗೆ ಬುದ್ಧಿ ಹೇಳಬೇಕು. ಅಂತ ಅವಳಿಗೆ ಮೋಸ ಮಾಡಿ ಅವಳಿಗೆ ಆಸ್ತಿ ಸಿಗ್ದಿರೋ ಹಾಗೆ ಮಾಡಿದೆ ಅಂತ ಸಿಂಧೂರ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಅವಳ ತಾಯಿ ಸಾವಿಗೆ ಇವರೇ ಕಾರಣ ಅಂತ ನಮ್ಮ ಮೇಲೆ ದ್ವೇಷ ಸಾಧಿಸ್ತಿದ್ದಾಳೆ. ಆದರೆ ಇದ್ಯಾವುದೂ ನಿಜ ಅಲ್ಲ ಮಹೇಂದ್ರ. ಒಂದು ವೇಳೆ ನಿಜವಾಗಿದ್ರು ನೀವು ಮನು ಯಾವ ತಪ್ಪನ್ನು ಮಾಡಿಲ್ವಲ್ಲ, ಇದನ್ನ ಯಾಕೆ ಸಿಂಧೂರ ಅರ್ಥ ಮಾಡ್ಕೋತಾ ಇಲ್ಲ? ಎಷ್ಟೋ ಸಲ ಹೇಳಿ ನೋಡಿದೆ, ಏನೂ ಪ್ರಯೋಜನ ಆಗಲಿಲ್ಲ. ನನ್ನ ಮಗನ ಮೇಲೆ ಸೇಡು ತೀರಿಸ್ಕೊಂಡು ಅವನ ಜೀವನಾನೇ ಹಾಳು ಮಾಡಿಬಿಟ್ಲು ಈ ಸಿಂಧೂರ. ಈಗ ಅವನ್ ಕಾಪಾಡಕ್ಕೆ ಯಾರಿದ್ದಾರೆ ಹೇಳಿ? ದೇವತೆ ಹಾಗೆ ಬಂದು ಶಾರದಾನು ಅವನಿಂದ ದೂರ ಮಾಡಿಬಿಟ್ಟು. ಮತ್ತೆ ಇದೊಂದು ಟೆಂಪ್ರರಿ ಸ್ಟೇಜ್, ಇದನ್ನ ನೆನೆಸ್ಕೊಂಡು ನೀನು ನೊಂದ್ಕೋಬೇಡಿ. ಶಾರದಾಮನನ್ನು ಮತ್ತೆ ಒಂದು ಮಾಡೋದು ನನ್ನ ಜವಾಬ್ದಾರಿ. ಮಹೇಂದ್ರ ಆ ಕೆಲಸ ನಿನ್ನ ಕೈಲಾಗುತ್ತಪ್ಪ? ಯಾಕಾಗಲ್ಲ ಅತ್ತೆ, ಅವರಿಬ್ರು ಮತ್ತೆ ಒಂದು ಮಾಡೇ ಮಾಡ್ತೀನಿ. ಆ ಪುಣ್ಯನಾದರೂ ನನಗೆ ಸಿಗಲಿ. ಅವ್ರನ್ನಿಬ್ಬರನ್ನು ಬರೀ ಒಂದು ಮಾಡಿದ್ರೆ ಸಾಲದಪ್ಪ, ನನ್ನ ಮನೆ ಮೊದಲಿನ ಥರ ಆಗಬೇಕು. ಮತ್ತೆ ಮನುಷ್ಯನಿಗೆ ಜೀವನದಲ್ಲಿ ಗೆಲ್ಲೋದಕ್ಕೆ ಬೇಕಾಗಿರೋದು ನಂಬಿಕೆ. ದೇವ್ರ ಕೃಪೆ ಅಂತೂ ಅವ್ರ ಮೇಲೆ ಸದಾ ಇದೆ. ನೀವು ಯೋಚನೆ ಮಾಡಬೇಡಿ. ಮನು 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 ಎಲ್ಲೋದಾ ಇವನು? ಹೊರಗಡೆನೂ ಇಲ್ಲ, ಇಲ್ಲೂ ಇಲ್ಲ. ಮನು 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 ಎಲ್ಲ ಹೋದ್ನಪ್ಪ ಇವನು? ಮನು ಸಿಂಧೂರ ಮನೋನ್ ನೋಡ್ದ್ಯಾ? ನನ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಬೆಳಿಗ್ಗೆಯಿಂದ ಮನೇಲೆಲ್ಲ ಹುಡುಕ್ದೆ ಕಣೆ, ಕಾಣ್ತಾ ಇಲ್ಲ. ಬರಿ ಮನೇಲಿ ಹುಡುಕಿದ್ರೆ ಸಾಲಲ್ಲ, ಹೊರಗಡೆ ನೋಡಿದ್ರ? ನೋಡ್ದೆ ಮಾ, ಅಲ್ಲೂ ಇಲ್ಲ. ಛೇ, ಮೊದ್ಲೇ ಅವನಿಗೆ ತಲೆ ಸರಿ ಇಲ್ಲ. ಹೆತ್ ಮಗನ ಹುಷಾರಾಗಿ ನೋಡ್ಕೊಳಕ್ ಆಗದೆ ಇರೋ ಅಷ್ಟು ಕೆಲ್ಸ ಏನಿದೆ ನಿಮ್ಗೆ? ಒಳ್ಳೆ ಹುಚ್ಚನ್ ಸವಾಸ ಆಗೋಯ್ತು. ಸಿಂಧೂರ ಮಾತ್ ಮಾತ್ಗೂ ನನ್ನ ಮಗನಿಗೆ ಹುಚ್ಚ ಹುಚ್ಚ ಅಂದ್ರೆ ನಿನಗೆ ಖಂಡಿತ ಒಳ್ಳೇದಾಗಲ್ಲ ಕಣೆ. ನೀನ್ ಏನೇ ಶಾಪ ಹಾಕಿದ್ರು ನನಗೇನು ಆಗಲ್ಲ. ಸುಮ್ನೆ ಯಾಕೆ ಬಾಯಿ ನೋಡ್ಸ್ಕೋತೀಯ? ನಿನ್ ಮಗ ಕಾಣೆ ಆಗಿರೋದಕ್ಕೆ ನನ್ನನ್ನು ಯಾಕೆ ಬಂದು ಕೇಳ್ತಾ ಇದ್ಯಾ? ಮನೇಲಿರೋರ್ನೆಲ್ಲ ಮನೆಯಿಂದ ಆಚೆಗೆ ಹಾಕೋಕಲ್ಲಿ ನೀನೇ ಅಲ್ವಾ ಅಮ್ಮ ಕಲ್ತ್ಕೊಂಡು ಬಂದಿದ್ದು? ಮನೆ ಬೆಳಗಕ್ಕೆ ಬಂದಿರೋ ಶಾರದಾನೆ ಮನೆಯಿಂದ ಆಚೆಗೆ ಹಾಕ್ದವಳು ನೀನು. ಈಗ ಮನೂನ್ ಹೊರ ಕಳಿಸಿಲ್ಲ ಅಂತ ಯಾವ ಮಾತು? ಅದಕ್ಕೆ ಕೇಳಕ್ ಬಂದೆ. ನಗ್ಬೇಡ ನಗ್ಬೇಡ ನೀನು. ಆಟ ಹಾಕ್ತಿದ್ದ ನನ್ನಕ್ಕೆ ಚೆನ್ನಾಗಿ ಬಾಳ್ದವರು ಇತಿಹಾಸದಲ್ಲೇ ಇಲ್ಲ. ನಗ್ಬೇಡ ಅಂದೆ.
ನಿಮಗ್ ವಯಸ್ಸಾಗಿದೆಯಾ ಹೊರತು ಬುದ್ಧಿ ಬೆಳ್ದಿಲ್ಲ. ಆ ಶಾರದಾನೋ ಓದಿಲ್ದಿರೋ ಮೂರ್ತ, ನಿನ್ ಮಗ ಓದಿರೋ ಹುಚ್ಚ. ನಾನು ವಿದ್ಯಾವಂತ ಬುದ್ಧಿವಂತೆ, ನನ್ ಬುದ್ಧಿವಂತಿಕೆಯಿಂದ ನಿನ್ ಗಂಡ ಶಾರದಾ ಹೆಸ್ರಿಗೆ ಮಾಡಿ ಹೋಗಿದ್ದ ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಮಾಡ್ಕೊಂಡಿದ್ದೀನಿ. ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಬರ್ಸ್ಕೊಂಡೆ, ಶಾರದಾನ ಈ ಮನೆಯಿಂದ ಓಡಿಸಿದೆ. ಶಾರದಾ ಈಗ ಬೀದಿ ಬಿಕಾರಿ. ನಿನ್ ಮಗನ್ ಟ್ರೀಟ್ಮೆಂಟ್ ಕೊಡೋದಕ್ಕೂ ನಾನೇ ಸಹಾಯ ಮಾಡಬೇಕು. ಈ ಮನೇಲಿ ನೀನ್ ಇರ್ಬೇಕೋ ಬೇಡವೋ ಅಂತ ನಾನೇ ತೀರ್ಮಾನ ಮಾಡಬೇಕು. ಸುಮ್ನೆ ನಿನ್ ಮಗನ್ ಹುಡ್ಕೋದ್ ನೋಡು, ಅದನ್ ಬಿಟ್ಟು ನನ್ನನ್ ಕೆಣಕಕ್ ಬಂದ್ರೆ ಸರಿ ಇರಲ್ಲ. ನಿನ್ ಮಗ ಕಾಣೆ ಆಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಹೋಗು, ನಿನ್ ಮಗ ಎಲ್ಲಿಗೆ ಹೋದ ಅಂತ ಹುಡ್ಕೊಂಡ್ ಬಾ ಹೋಗು. ನಿಮ್ಮನ್ನು ಹುಡುಕೊಂಡು ನಿಮ್ಮ ಅಳಿಯನ್ ಕಡೆಯವ್ರು ಬಂದಿದ್ದಾರೆ. ಶಾರದಾ, ಅಮ್ಮ ಯಾವುದೋ ಗಾಡಿ ಬಂದಿದ್ದ ಶಬ್ದ ಆಯ್ತು, ಯಾರು ಬಂದಿದ್ದಾರೆ? ಸಿಂಧೂರನ್ ಗಂಡ ಬಂದಿದ್ದಾರೆ. ಮಹೇಂದ್ರಣ್ಣನ ಮತ್ ಕರೀದೆಲ್ಲ ಹಾಗೆ ಬಂದಿದೆಯಲ್ಲ, ಇರು ನಾನೇ ಹೋಗಿ ನೋಡ್ತೀನಿ. ಯಾತಕ್ಕೋಸ್ಕರ ಬಂದಿದಾರೋ, ನಾವೇನ್ ಕರೀಲಿಲ್ಲ ಬಿಡ್ಲಿಲ್ಲ. ಏನಮ್ಮ ಹೀಗೆ ಹೇಳ್ತಿದ್ದೀರಾ? ಅವ್ರು ನಿಮ್ ಸಂಬಂಧಿಕರು ತಾನೆ? ಆ ಹಳಸಾಗಿರೋ ಸಂಬಂಧ ಯಾರು ಬೇಕಾಗಿದೆ ಗೌರಿ? ನಮಸ್ಕಾರ ಅಣ್ಣ, ಬನ್ನಿ ಬನ್ನಿ ಒಳಗೆ ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಶಾರದಾ ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಅಣ್ಣ. ನಿಮ್ಮಂತವ್ರು ಇರೋವರೆಗೂ ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ? ನಿಮ್ಮೆಲ್ಲರಿಂದ ನನ್ನ ಮಗಳು ಬಹಳ ಹಾಳಾಗೋಯ್ತು. ಅಮ್ಮ ಅವ್ರು ಕೇಳಿದ್ದು ನನ್ನ, ನೀನ್ ಯಾಕೆ ಮಧ್ಯೆ ಮಧ್ಯೆ ಏನೇನೋ ಮಾತಾಡ್ತೀಯ? ಮಾತಾಡ್ಲಿ ಬಿಡು ಶಾರದಾ, ಅವ್ರ ಕೋಪ ಬಂದಿರೋದು ಸಹಜನೇ, ಮಾತಾಡ್ಲಿ. ಅಣ್ಣ ಇವ್ರು ಹೇಗಿದ್ದಾರೆ, ಚೆನ್ನಾಗಿದ್ದಾರ? ನೀನಿಲ್ಲಿ ಹೇಗಿದ್ಯೋ ಅದೇ ತರ ಅವನು ಅಲ್ಲಿದ್ದಾನಮ್ಮ. ಶಾರದಾ ಪ್ರತಿದಿನ ಅವ್ರ ನೆನಪಲ್ಲೇ ಕಾಲ ಕಳೀತಿದ್ದಾಳೆ. ಅವನು ಅದೇ ತರ ಕಣಮ್ಮ, ಪ್ರತಿ ದಿವಸ ಶಾರದ ನೆನಪಲ್ಲೇ ಕಾಲ ಕಳೀತಾ ಇದ್ದಾನೆ. ಅವನ್ ಒಂದೇ ಜಪ, ಶಾರದ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂತ. ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಗೊತ್ತೇನಮ್ಮ? ನನ್ನ ಕರ್ಕೊಂಡು ಹೋಗೋದಕ್ಕ ಅಣ್ಣ? ಅದು ನಿನ್ನ ಆಸೆ ಕಣಮ್ಮ, ಆದ್ರೆ ಅಲ್ಲಿರೋ ರಾಸ್ತೆನೆ ಬೇರೆ. ಅಂದ್ರೆ ನಿಮ್ ಮಾತಿನ ಅರ್ಥ? ನಾನು ತಂದಿರೋ ಡೈವರ್ಸ್ ಪೇಪರ್ಸ್ಗೆ ನಿಮ್ ಸೈನ್ ಮಾಡಿಕೊಟ್ರೆ ನಮ್ ಲಾಯರ್ನ ಇಟ್ಕೊಂಡು ನಿಮ್ಮಿಬ್ರು ಶಾಶ್ವತವಾಗಿ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇಲ್ಲ, ನಾನು ಇದಕ್ಕೆ ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ಅವರಿಂದ ನನ್ ದೂರ ಆಗಲ್ಲ. ನೀವು ಏನೇ ಹೇಳಿದ್ರು ನನ್ ಹೆಬ್ಬೆಟ್ಟೊತ್ತಲ್ಲ. ಹೀಗೆ ನಾನು ಏನ್ ಹೇಳಿದ್ರು ನನ್ನ ಮಾತೆ ಕೇಳೋಣ ಅಂತಾಳೆ. ನನ್ನ ಒಪ್ಪೋದಕ್ಕೆ ಸರಿಯಾದ ವ್ಯಕ್ತಿ ನೀವೊಬ್ರೆ ಅನ್ಸುತ್ತೆ. ಹೇಗೂ ನೀವೇ ಉದ್ದೇಶ ಇಟ್ಕೊಂಡು ತಾನೇ ಇಲ್ಲಿಗೆ ಬಂದಿರೋದು. ಹೇಗಾದ್ರೂ ಮಾಡಿ ಇವಳನ್ನ ಒಪ್ಪಿಸಿ ಆ ಪೇಪರ್ಗೆ ಸಹಿ ಹಾಕೋದು ಕೊಟ್ಬಿಟ್ರೆ ಸಾಕು, ನೆಮ್ಮದಿಯಾಗಿರ್ತೀವಿ. ಅಮ್ಮ ನಾನು ಹಾಗೆ ಮಾಡೋದ್ರ ಬದಲು ಸಾಯೋದೇ ಮೇಲು. ನನಗೆ
ನನ್ಗೆ ಅವ್ರನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಅಮ್ಮ. ಅಣ್ಣ ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ನಮ್ಮಿಬ್ರು ಬೇರೆ ಮಾಡಬೇಡಿ. ವೆರಿ ಗುಡ್, ನಿನ್ನಿಂದ ಇದೇ ಉತ್ತರನ ಎದುರು ನೋಡ್ತಾ ಇದ್ದೆ. ನನ್ ಬದಲು ಸಿಂಧೂರ ಇಲ್ಲಿಗೆ ಬಂದಿದ್ರೆ ನಿನ್ನ ಬಲವಂತ ಮಾಡಿ ಸೈನ್ ಮಾಡ್ಸ್ಕೊಂಡು ಹೋಗ್ತಿದ್ರು, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಶಾರದಾ, ನಿನ್ನ ನಿರ್ಧಾರ ಸರಿಯಾದ ನಿರ್ಧಾರ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡ. ಯಾರೇ ಬಂದು ಕೇಳಿದ್ರು ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡಬೇಡ. ಖಂಡಿತ ಇಲ್ಲ ಅಣ್ಣ, ಆ ದೇವ್ರೆ ಬಂದು ಹೇಳಿದ್ರು ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ. ಹೆಂಡತಿ ಅನ್ನೋ ಸ್ಥಾನನ ನನ್ನ ಗಂಡ ನನಗೆ ಕೊಟ್ಟಿರೋದು, ಅದಕ್ಕಿರೋದು ಇದೊಂದೇ ಸಾಕ್ಷಿ. ಇದನ್ನ ಬೇರೆಯವ್ರ ಪಾಲಾಗೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಒಳ್ಳೆ ವಿಚಾರಗಳಿಗೆ ಇಂಥ ಹಠ ಇರಬೇಕಾದದ್ದೆ. ಅದಕ್ಕೆ ನಾನು ನಿನಗೋಸ್ಕರ ಒಂದು ಬೆಲೆ ಬಾಳುವಂತಹ ವಸ್ತುನ ಉಡುಗೊರೆಯಾಗಿ ತಂದಿದ್ದೀನಿ. ಏನಣ್ಣ ಅದು? ನಿಮ್ಮೂರಲ್ಲಿ ಇರೋ ದೇವಸ್ಥಾನಕ್ಕೆ ಹೋದ್ರೆ ಅದು ನಿನಗಲ್ಲಿ ಸಿಗುತ್ತೆ. ಈಗಲೇ ಹೋಗಿ ತಗೊಂಡು ಬಾಮ್ಮ, ಅಲ್ಲಿವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಸರಿ ಅಣ್ಣ, ನಾನು ಈಗಲೇ ಹೋಗ್ತೀನಿ. ಆಗ್ತಿಲ್ಲ,